ಆಗಿದೆ ಸರ್ಕಾರಿ ನೌಕರರ ಮುಷ್ಕರ ವಾಪಸ್ ಪಡೆಯಲಾಗಿದೆ ಸರ್ಕಾರಿ ನೌಕರರ ವೇತನ ಶೇಕಡಾ 17 ರಷ್ಟು ಹೆಚ್ಚಳ ಮಾಡಿದ್ದಾರೆ ಸರ್ಕಾರ 2023 ರ ಏಪ್ರಿಲ್ 1 ರಿಂದಲೇ ಹೊಸ ದರ ಜಾರಿ ಆಗುತ್ತೆ ಸೋ ಇವತ್ತು 10 ಗಂಟೆಗೆ ನಾವು ಡಿಸಿಷನ್ ತಗೊಳ್ತೀವಿ ಅಂತ ಇತ್ತು ನಿನ್ನೆಯಿಂದಲೂ ಆ ನಿನ್ನೆಯಿಂದ ಅಲ್ಲ ಬಜೆಟ್ ಮಂಡನೆ ಆದ ದಿನದಿಂದಲೂ ಕೂಡ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸರ್ಕಸ್ ನಡೆಯತಾ ಇತ್ತು ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಡುವೆ ಆದರೆ ವಯಾ ಮೀಡಿಯಾ ಒಂದು ಇತ್ಯರ್ಥಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಸರ್ಕಾರಿ ನೌಕರರು ಪಟ್ಟಿಡಿದು ಕುಳಿತುಕೊಂಡಿದ್ರು ಇವತ್ತು ಎಸ್ಎಸ್ಎಲ್ಸಿ ಸ್ಟೂಡೆಂಟ್ಸ್ ಗೆ ಪ್ರಿಪರೇಟರಿ ಎಕ್ಸಾಮ್ ಇತ್ತು ಆದರೆ सरकारी नौकरे स्ट्राइक के कुत्कोंडाग पेपर्स यार सप्लाई मार्तारल्वा सो हागागी पाप एसएसएलसी हुडुगरेल्ला वापस मने होदारु बट बाळा होत्ति इडिलिल्ला सरकार सरकारी नौकररन्न कन्विन्स माडोदक्के सुमारु 12 गंटे होत्तिगेल्ल अवरु स्ट्राइक आरंभिसिद 2 गंटेयल्लि सरकारी नौकररन्न मनवोलिसोदक्के साध्य आयितु सो ಒಂದಿಷ್ಟು ಹಗ್ಗಜಗ್ಗಾಟ ನಡೆಯತಾ ಇತ್ತು ಎಷ್ಟು ಪರ್ಸೆಂಟೇಜ್ ಅಂತ ಆ ಪರ್ಸೆಂಟೇಜ್ ಗೆ ಇಬ್ರು ಕೂಡ ಅರೈವ್ ಆಗಿದ್ದಾರೆ 17% 2023 ರ ಏಪ್ರಿಲ್ 1 ರಿಂದಲೇ ಈ ಒಂದು ಆದೇಶ ಜಾರಿ ಆಗುತ್ತೆ ಕಳೆದ ರಾತ್ರಿಯಿಂದ ಸರಣಿ ಸಭೆಯನ್ನ ಮಾಡುತ್ತಾ ಇದ್ದರು ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ಸೇರಿದಂತೆ ಸರ್ಕಾರಿ ನೌಕರರು ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಾ ಇದ್ದರು ಯಾಕೆ ಅಂತಂದ್ರೆ ಯಾವ ರೀತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಹಣಕಾಸು ಇಲಾಖೆ ಈ ಎಷ್ಟರ ಮಟ್ಟಿಗೆ ಹೊರೆ ಬೀಳುತ್ತೆ ಮತ್ತು ಇದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ ಈಗಾಗಲೇ ಬಜೆಟ್ ಅಲ್ಲಿ ಖರ್ಚು ವೆಚ್ಚಗಳ ಅಲೋಕೇಷನ್ ಆಗಿದೆ ಇದು ಹೆಚ್ಚುವರಿ ಹೊರೆ ಆಗಿರೋದ್ರಿಂದ ಪೂರಕ ಬಜೆಟ್ ನಲ್ಲಿ ಅವರು ಹಣ ಒದಗಿಸಬೇಕಾಗುತ್ತೆ ಸೋ ಎಲ್ಲ ವಿಚಾರಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದು ತುಂಬಾ ಈಜಿ ಕೆಲಸ ಅಲ್ಲ ಓ ಧರಣಿ ಕೂತಿದಾರ ಆಯ್ತು ನಿಮ್ಮ ಜಾಸ್ತಿ ಮಾಡ್ತೀವಿ ಆ ತರ ಆಗಲ್ಲ ಸರ್ಕಾರಿ ಆದೇಶಗಳ ಐ ಮೀನ್ ಸರ್ಕಾರಿ ಕೆಲಸಗಳಲ್ಲಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಯಾಕೆ ಅಂತಂದ್ರೆ ಬೇರೆ ಬೇರೆ ಇಲಾಖೆಗಳು ಹಣಕಾಸಿನ ಪರಿಸ್ಥಿತಿಗಳು ಅವೆಲ್ಲವೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಬಜೆಟ್ ಯಾಕೆಂದ್ರೆ ನಮ್ಮ ಬಜೆಟ್ ನ ಅತಿ ಹೆಚ್ಚು ಅಲೋಕೇಷನ್ ನಾವು ಸಂಬಳಗಳು ಖರ್ಚು ವೆಚ್ಚಕ್ಕೆ ಹೋಗುತ್ತೆ ಸರ್ಕಾರಿ ಇದು ಸಂಬಳಗಳಿಗೆ ಹೋಗುತ್ತೆ ಹಾಗಾಗಿ ಸರ್ಕಾರ ಒಂದಿಷ್ಟು ಟೈಮ್ ಬಾರ್ಗೇನ್ ಮಾಡ್ತು ಬಟ್ ಇವರು ಮಾತ್ರ ಪಟ್ಟಿ ಹಿಡಿದ ಕುಳಿತುಕೊಂಡ್ರು 12 ಗಂಟೆಗೆಲ್ಲ ಸರ್ಕಾರ ಆದೇಶ ಹೊರಡಿಸ್ತು ಅದಾದ ಮೇಲೆ ಸರ್ಕಾರಿ ನೌಕರರು ತಮ್ಮ ಮುಷ್ಕರವನ್ನ ಕೈ ಬಿಟ್ಟಿದ್ದಾರೆ ಫುಲ್ ಖುಷಿಯಾಗಿದ್ದಾರೆ ಸಾಲು ಸಾಲು ಮೀಟಿಂಗ್ ಮಾಡಿದಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ಕಾರಿ ನೌಕರರ ದಿಲ್ ಖುಷ್ ಮಾಡಿದ್ದಾರೆ ವೇತನ ಹೆಚ್ಚಳದ ನಿರ್ಧಾರ ಮಾಡಿದ್ದಾರೆ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ ಆದೇಶ ಹೊರಬೀಳ್ತಾ ಇದ್ದಂತೆ ಮುಷ್ಕರ ಕೈಬಿಟ್ಟಿದ್ದಾರೆ ಸರ್ಕಾರಿ ನೌಕರರು ಅದು ಗವರ್ನಮೆಂಟ್ ಆರ್ಡರ್ ಆಗೋ ಮಟ ಅದು ನಮ್ಮ ಕೈ ಸೇರೋ ಮಟ
ನಾವು ಈ ಮುಷ್ಕರ ಕೈ ಬಿಡಲ್ಲ ಅಂತಿದ್ರು ಯಾವಾಗ ಅವರಿಗೆ ಆದೇಶ ಕೈ ಪ್ರತಿ ಕೈಗೆ ಲಭ್ಯವಾಯಿತು ಫುಲ್ ಖುಷಿ ಆಗಿದ್ದಾರೆ ಶೇಕಡಾ 42 ರಷ್ಟು ವೇತನ ಹೆಚ್ಚಳಕ್ಕೆ ಬೇಡಿಕೆ ಇಟ್ಟಿದ್ರು ನೌಕರರು ಆದರೆ ಈಗ ಶೇಕಡಾ 17% ರಷ್ಟು ತಾತ್ಕಾಲಿಕ ಪರಿಹಾರ ಮಂಜೂರಾತಿ ಮಾಡಲಾಗಿದೆ ಸೋ ಸರ್ಕಾರದ ಆದೇಶ ನನ್ನ ಬಳಿ ಇದೆ ರಾಜ್ಯ ಸರ್ಕಾರದ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರಿಗೆ ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನ ಪಡೆಯುತ್ತಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು ಕುಟುಂಬ ನಿವೃತ್ತಿ ವೇತನದಾರರಿಗೂ ಸಹ ದಿನಾಂಕ 1ನೇ ಏಪ್ರಿಲ್ 2023 ರಿಂದ ಜಾರಿಗೆ ಬರುವಂತೆ ಮೂಲ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಶೇಕಡಾ 17 ರಷ್ಟು ಮಧ್ಯಂತರ ಪರಿಹಾರವನ್ನ ಮಂಜೂರು ಮಾಡಲು ಸರ್ಕಾರ ಹರ್ಷಿಸುತ್ತದೆ ಮತ್ತು ಈ ಆದೇಶದ ಮೂಲಕ ಮಂಜೂರಾದ ತಾತ್ಕಾಲಿಕ ಪರಿಹಾರದ ಮೊತ್ತವು ವಿಶಿಷ್ಟ ಸಂಭಾವನೆಯಾಗಿದ್ದು ಇದು ನಿವೃತ್ತಿ ಸೌಲಭ್ಯ ತುಟ್ಟಿ ಭತ್ತೆಯನ್ನು ನಿರ್ಧರಿಸುವಾಗ ಅಥವಾ ಬೇರೆ ಯಾವುದೇ ಉದ್ದೇಶಗಳಿಗೆ ಪರಿಗಣಿಸತಕ್ಕದ್ದಲ್ಲ ಈ ತಾತ್ಕಾಲಿಕ ಪರಿಹಾರದ ವೆಚ್ಚವನ್ನು ವೇತನ ವೆಚ್ಚವನ್ನು ಭರಿಸುವ ಲೆಕ್ಕ ಶೀರ್ಷಿಕೆಯಿಂದಲೇ ಭರಿಸತಕ್ಕದ್ದು ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಸೇವೆಗಳು ಸೋ ಇದು ಹಾಗಾದ್ರೆ ಏನು ಹೇಳಿದ್ರು ಷಡಕ್ಷರಿ ಅವರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮುಷ್ಕರ ಕೈಬಿಡೋಕ್ಕೆ ಬಿಡೋದಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ ಅವರ ಅಭಿಪ್ರಾಯವನ್ನು ಹೇಳಿ ನಾವು ಸರ್ಕಾರ ಆದೇಶ ಆಗದ ಹೊರತು ತಗೊಳ್ಳಲ್ಲ ಅಂತ ಹೇಳಿ ನೆನೆ ಕೂಡ ಹೇಳಿದ್ವಿ ಈಗ ಅಧಿಕೃತವಾಗಿ ಆದೇಶ ಬಂದಿದೆ ಆದ್ದರಿಂದ ಈ ತತ್ಕ್ಷಣದಿಂದ ನಾವು ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಷರತ್ತುಬದ್ಧ ನಾನು ಹೇಳಿದ್ನಲ್ಲ ಹಳೆದು ಹಳೆ ನಮ್ಮ ಬೇಡಿಕೆ ಇದನ್ನು ಮುಂದುವರೆದು ಆ ಷರತ್ತುಬದ್ಧ ಕಾರಣಕ್ಕಾಗಿ ಈ ಮುಷ್ಕರವನ್ನು ನಾವು ವಾಪಸ್ಸಾಗಿ ಈ ತತ್ಕ್ಷಣದಿಂದ ನಾವು ವಾಪಸ್ ಪಡಿತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರ ಇದು ಮಾಡಲಿಲ್ಲ ಅಂದರೆ ಮತ್ತೆ ನಮ್ಮ ಹೋರಾಟ ಹಾಗೆ ನಿರಂತರ ಅಂತ ಆಗಲೇ ಹೇಳಿದ್ದೇನೆ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ಸ್ಪಷ್ಟಪಡಿಸ್ತಾ ಸರ್ಕಾರ ಈ ತಾತ್ಕಾಲಿಕವಾಗಿ ಒಂದಿಷ್ಟು ಮಧ್ಯಂತರವಾಗಿ ನಮಗೆ ಈ ಕೆಲಸವನ್ನು ಮಾಡಿದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ಕಾರದ ನೀತಿ ನಿಯಮಗಳ ಅಡಿಯಲ್ಲಿ ನಾವು ಕೂಡ ಅಧಿಕಾರಿಗಳ ನೌಕರರಾಗಿರೋದ್ರಿಂದ ಆ ವ್ಯಾಪ್ತಿಗೆ ಬಂದಾಗ ಅದನ್ನು ನಾವು ಕೂಡ ಒಪ್ಪಿಕೊಳ್ಳಬೇಕಾಗ್ತದೆ 2 ತಿಂಗಳು ರಿಪೋರ್ಟ್ ಬರಬೇಕು ಬರ್ತೀನಿ ಹಂಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟೈಮ್ ಕೊಡ್ತೀವಿ ಮತ್ತೆ ಹೋರಾಟಗಳು ಪ್ರಾರಂಭ ಆಗ್ತದೆ ಅಲ್ಲ ರೀ ಸರ್ಕಾರಿ ಆದೇಶ ಇದೆ ರಿಪೋರ್ಟ್ ಬರ್ತೀನಿ ಹಂಗೆ ಮತ್ತೆ ಅದು ಇಂಪ್ಲಿಮೆಂಟ್ ಮಾಡಲಿಲ್ಲ ಮತ್ತೆ ಹೋರಾಟ ಮಾಡಲೇಬೇಕಾಗ್ತದೆ